ನಮ್ಮ ಸುಪ್ರಭಾತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರೂ ಆದ ನಾನು ಎಂ ಬಿ ಅಂತ ಅಂಥೇಳಿ ಸುಮಾರು ಸತತವಾಗಿ ನಾಲ್ಕು ಬಾರಿ ಅಧ್ಯಕ್ಷನಾಗಿ ಈ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳು ಒಗ್ಗಟ್ಟಾಗಿ ಸೇರಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸುಮಾರು ಹತ್ತು ಲಕ್ಷ ಷೇರು ಬಂಡವಾಳದಿಂದ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಹತ್ತು ಕೋಟಿಗೂ ಹೆಚ್ಚು ವಹಿವಾಟು ವ್ಯವಹಾರವನ್ನು ಮಾಡಿ ಠೇವಣಿಯನ್ನು ಹೊಂದಿದೆ ಸುಮಾರು ನಾವು ಯಾವಾಗಲೂ ಹದಿಮೂರು ಶೇಕಡ ಹದಿಮೂರಕ್ಕಿಂತ ಕಡಿಮೆ ಯಾವತ್ತು ಡಿವಿಡೆಂಡ್ಗಳನ್ನು ನಮ್ಮ ಸದಸ್ಯರಿಗೆ ಕೊಡದೇ ರೀತಿಯೊಳಗೆ ಉತ್ತಮವಾಗಿ ಲಾಭವನ್ನು ಗಳಿಸ್ತಾ ಒಳ್ಳೆಯ ಬೆಳವಣಿಗೆಯಲ್ಲಿ ಸಾಕ್ತಾಯಿದ್ದೀವಿ ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರ ಮತ್ತು ನಮ್ಮ ಸದಸ್ಯರ ಒಂದು ಒಂದು ಅವರ ಸಲಹೆ ಮತ್ತು ಅವರ ನಮ್ಮ ಸಂಘದ ಜೊತೆ ಇರುವ ವ್ಯವಹಾರ ಸಂಪರ್ಕದ ಕಾರಣ ಅಂಥೇಳಿ ನಾನು ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ ಹಾಗೇ ನಮ್ಮ ಸಹಕಾರ ಸಂಘಗಳ ಕಾಯ್ದೆಯ ರೀತಿಯ ಪ್ರತಿ ವರ್ಷ ನಮ್ಮ ಹನ್ನೆರಡು ವರ್ಷ ತಿಂಗಳ ಅಲ್ಲಿ ನಡೆದಂಥ ಆರ್ಥಿಕ ವ್ಯವಹಾರಗಳನ್ನು ಸಾರ್ವಜನಿಕ ಮತ್ತು ಸದಸ್ಯರ ಮುಂದೆ ಇಡುವಂಥ ಒಂದು ವ್ಯವಸ್ಥೆ ಏನಿದೆ ಕಾನೂನಿನಲ್ಲಿ ಅದರಂತೆ ಏಪ್ರಿಲ್ ನಂತರ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ನಡೆಯುವಂಥ ಒಂದು ವಾರ್ಷಿಕ ಮಹಾಸಭೆಯನ್ನು ಆ ತತ್ಸಂಪ್ರದಾಯದಂತೆ ನಾವು ಸಹ ಈ ಮುಂದಿನ ದಿನ ತಿಂಗಳುಗಳಲ್ಲಿ ಮಾಡಿದಾಗ ನಗರದಲ್ಲಿ ಸದಸ್ಯರುಗಳು ಸಾಕಷ್ಟು ಸಂಘಗಳಲ್ಲಿ ಸದಸ್ಯರಾಗಿರ್ತಾರೆ ಅವರು ಸಭೆಗಳಲ್ಲಿ ಭಾಗವಹಿಸಲಿಕ್ಕೆ ತೊಂದರೆ ಆಗ್ತದೆ ಹೇಳಿ ನಾವು ಆದಷ್ಟು ಬೇಗ ಈ ಜುಲೈ ಮಾಹೆಯಲ್ಲಿ ಒಂದು ಈ ಮಹಾಸಭೆಯನ್ನು ಮಾಡಲಿಕ್ಕೆ ಇವತ್ತು ಇಲ್ಲಿ ಕುವೆಂಪು ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಮಹಾ ಉಪ ಮಹಾಪೌರಾದಂಥ ಲಕ್ಷ್ಮೀನಾರಾಯಣರು ಮತ್ತು ಧರ್ಮಪಾಲ್ರವರ ಈ ಒಂದು ಸ್ಥಳದ ದಾನಿಗಳಾದಂಥ ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಅವರಿಗೆ ವಂದನೆಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ಮತ್ತೊಮ್ಮೆ ನಾನು ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಮುಂದಿನ ದಿನಗಳಲ್ಲಿ ನಾವು ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಗೃಹ ಅಡಮಾನ ಮತ್ತು ಕಟ್ಟಡಕ್ಕೆ ಸಾಲ ಕೊಡ್ತಾ ಇದ್ದೀವಿ ಅದನ್ನು ಇನ್ನೂ ಹೆಚ್ಚಿನ ಒಂದು ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮತ್ತು ಮುಂದಿನ ಆಡಳಿತ ಮಂಡಳಿ ಚರ್ಚಿಸಿ ಅದನ್ನು ಹೆಚ್ಚಿಸೋ ಒಂದು ನಿಟ್ಟಿನಲ್ಲಿ ನಾವು ಹಲವಾರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಜಾಮೀನು ಸಾಲ ಸರ್ಕಾರಿ ನೌಕರರಿಗೆ ಜಾಮೀನು ಸಾಲವನ್ನು ಎರಡು ಲಕ್ಷ ರೂಪಾಯಿ ಒಳಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಹೊಸ ಯೋಜನೆಯಲ್ಲಿ ನಾವು ಹಾಕ್ಕೊಂಡಿದ್ದೇವೆ ಇನ್ನೂ ಒಳ್ಳೆಯ ಒಳಗೆ ಡಿವಿಡೆಂಡು ಹದಿನೈದು ಹದಿನಾರು ಹದಿನೈದು ಇಪ್ಪತ್ತರ ತನಕ ನಾವೇನು ಡಿವಿಡೆಂಡ್ ಕೊಡಬೇಕು ಅನ್ನೋ ಒಂದು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿದ್ದೇವೆ